ನನ್ನ ಹೆಸರು ನಾಗರಾಜ್ ಅಂತ. ನಾನು 11 ಇಯರ್ ಇಂದ ಇಲ್ಲಿ ಮ್ಯಾಥ್ಸ್ ಟೀಚರ್ ಮಾಡ್ತಿದ್ದೀನಿ. ಜೊತೆಗೆ ಈ ವರ್ಷ 2023-24 ಸಾಲನ್ನ ಇನ್ಚಾರ್ಜ್ ಮಾಡೋದಾಗಿ ಈ ಶಾಲೆಯಲ್ಲಿ ನಾನು ಮಾಡ್ತಾ ಇದ್ದೀನಿ. ನಮ್ಮ ಶಾಲೆ ಬಂದುಬಿಟ್ಟು ಈ ಚಿಕ್ಕನಾಟಿನಲ್ಲಿ ಗ್ರಾಮೀಣ ಭಾಗದ PC ಸ್ಕೂಲ್ ಆಗಿದ್ದು ಇಲ್ಲಿ ಸುಮಾರು 249 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಜೊತೆಗೆ ನಮ್ಮ ಶಾಲೆಯು 2011 ಓಪನ್ ಆಗಿ ಈ ಬಿಲ್ಡಿಂಗಿಗೆ 2012 ನಾವು ಅಪಾಯಿಂಟ್ ಆಗಿ ಬಂದಿದ್ದು. ಸತತವಾಗಿ ನಮ್ಮ ಶಾಲೆಯು ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಕೊಟ್ಟಿದೆ. ಜೊತೆಗೆ 2015-16 ಸಾಲಿನಲ್ಲಿ 619 ಸ್ಕೋರ್ ಆಗೋ ಮುಖಾಂತರ ಒಂದು ಸ್ಟೇಟ್ ರ್ಯಾಂಕ್ ಬಂದಿದ್ದು. 2022-23 ನಮ್ಮ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು 625 ಅಂಕಗಳನ್ನು ತೆಗೆದಿದ್ದು ನಮ್ಮ ಶಾಲೆಗೆ ಒಂದು ಹೆಮ್ಮೆ ಮತ್ತು ಈ ಭಾಗಕ್ಕೊಂದು ಹೆಮ್ಮೆಯ ವಿಷಯ. ಅದೇ ರೀತಿಯಾಗಿ ನಾವು ಈ 2023-24 ಸಾಲಿನಲ್ಲೂ ಕೂಡ ನಮ್ಮ ಶಾಲೆಯ ರಿಸಲ್ಟನ್ನು ಕೂಡ ಗುಣಾತ್ಮಕವಾಗಿ ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಒಂದಷ್ಟು ಆ್ಯಕ್ಷನ್ ಪ್ಲಾನ್ ಮಾಡಿಕೊಂಡಿದ್ದು. ಆ ನಿಟ್ಟಿನಲ್ಲಿ ಕೂಡ ನಾವು ಒಂದಷ್ಟು ಸ್ಪೆಷಲ್ ಕ್ಲಾಸ್ಗಳಾಗ್ಬೋದು, ಗ್ರೂಪ್ ಡಿಸ್ಕಷನ್ ಆಗ್ಬೋದು, ಪ್ರಶ್ನೆಗಳಾಗ್ಬೋದು, ಮಕ್ಕಳಿಗೆ ಕಂಟಿನ್ಯೂಯಸ್ ಎಕ್ಸಾಮ್ಸು ಟೆಸ್ಟ್ಗಳನ್ನ ಮಾಡ್ತಾಯಿದ್ದು. ಸೊ ನಮಗೊಂದು ಈ ವರ್ಷವೂ ಕೂಡ ನಮ್ಮ ಶಾಲೆ ಒಂದು 620 ಕ್ರಾಸ್ ಮಾಡೋ ಮುಖಾಂತರ ಒನ್ಸ್ ಅಗೇನ್ ನಾವೊಂದು ಒಳ್ಳೆಯ ರಿಸಲ್ಟನ್ನು ಕೂಡ ನಾವು ಮಾಡ್ತೀವಿ ಅಂತ ನಮಗೆ ನಂಬಿಕೆ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲ ಪ್ರಾಂಶುಪಾಲರು ಮತ್ತು ನಮ್ಮ ಸಿಬ್ಬಂದಿಗಳು ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಒಳ್ಳೆ ಸಹಕಾರ ಇದೆ. ಒಟ್ಟಾರೆಯಾಗಿ ನಾವು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಪೂರಕವಾದಂಥ ಎಲ್ಲ ಆಕ್ಟಿವಿಟಿಗಳನ್ನು ಮಾಡೋ ಮುಖಾಂತರ ಮಕ್ಕಳಿಗೆ ಶ್ರೇಯಸ್ಸನ್ನು ಉಂಟು ಮಾಡೋದಕ್ಕಾಗಿ ಮಾಡ್ತಾ ಇರ್ತೀನಿ. ಸರ್, ಮುರಾರ್ಜಿ ಮುರಾರ್ಜಿ ದೇಸಾಯಿ ಸರ್, ಇದೊಂದು ವಸತಿ ಶಾಲೆ ಸರ್. ಇದು ಮುರಾರ್ಜಿ ದೇಸಾಯಿ ಅವರ ಎಕ್ಸ್ಪ್ಯಾನ್ಷನ್ ಮುರಾರ್ಜಿ ಅವರ ಬಂದ್ಬಿಟ್ಟು ನಮ್ಮ ದೇಶದವರಲ್ಲ PM ಇದು ಮುರಾರ್ಜಿ ಕಾಲದಲ್ಲಿ ಆಯಿತು ಸರ್. ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಅಂತ ಓದಿದೆ. ಮುರಾರ್ಜಿ ದೇಸಾಯಿ ಅವರು PM ಆಗಿದ್ದಾರೆ ಇತ್ತೀಚೆಗೆ ಸತ್ಯವೇನಾಯ್ತು ಅವರು ಟೀಮ್ ಆದಮೇಲೆ ಸತ್ಮೇಲೆ ಆಗಿದ್ದಾರೆ. ಅವರ ಹೆಸರಿನಲ್ಲಿ ಸರ್ ನಮ್ಮ ಈ ಡಿಪಾರ್ಟ್ಮೆಂಟ್ ಏನು ಮಾಡಿದ್ವಿ ಪ್ರೈಸ್ ರಾಜ್ಯ ಸರ್ಕಾರ ಈ ಶಾಲೆ ತೆಗಿತು ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಬೇರೆ ಬೇರೆ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ ಸರ್. ಮೊರಾರ್ಜಿ ದೇಸಾಯಿ ಇಂದಿರಾ ಗಾಂಧಿ ವಸತಿ ಶಾಲೆ, ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಶಾಲೆಗಳು, ಆಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಶಾಲೆಗಳು, ಈ ಥರ ಬೇರೆ ಬೇರೆ ಹೆಸರು ಕೊಟ್ಟವರೆ. ಅದರಲ್ಲಿ ಎಸ್ ಸಿ ಡಿಪಾರ್ಟ್ಮೆಂಟು, ST ಡಿಪಾರ್ಟ್ಮೆಂಟು, BC ಡಿಪಾರ್ಟ್ಮೆಂಟು ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟು, ನಾಲ್ಕು ಡಿಪಾರ್ಟ್ಮೆಂಟ್ಗೆ ಅವರು ಒಂದು ಅಂತ ನೇಮ್ ಕೊಟ್ಟಿದೆ ಸರ್. ಸರ್ ನಮ್ಮಲ್ಲಿಲ್ಲ, ಶಿರಾದಲ್ಲಿದೆ. ಅವರು ಡಿಸ್ಟಿಕ್ಕಿಗೆ ಒಂದೆರಡು ಮಾಡಿದ್ದಾರೆ. ಅದು ನಮ್ಮ ತಾಲೂಕಲ್ಲಿ BC ಒಂದಿದೆ, SC 2 ಇದೆ, ST 2 ಇದೆ, ಒಟ್ಟು 5 ಶಾಲೆ ಇದೆ ನಮ್ಮ ಶಾಲೆಯಲ್ಲಿ. ನಮ್ಮ ತಾಲೂಕಲ್ಲಿ ಅಕ್ಕಪಕ್ಕದಲ್ಲಿ BCA ಮಾತ್ರ ಇದೆ. BCA ಮಾತ್ರ ಬಂದುಬಿಟ್ಟು ಟೌನ್ ಆಗಿದೆ. ಹುಬ್ಬಳ್ಳಿ ಏರ್ಪೋರ್ಟಲ್ಲಿ ನಮ್ಮ ವಸತಿ ಶಾಲೆ ಇಲ್ಲ ಸರ್, BCA ಮಾಸ್ಟರ್ಸ್ ಇದೆ. ಹಾಗಾದ್ರೆ ಇದೇ ತಾಲೂಕಿಗೆಲ್ಲ ವಸತಿ ಶಾಲೆ ಒಂದೇ ಉಂಟ? ಇಲ್ಲ, ಒಟ್ಟು 5 ಇದೆ, ಅಂದರೆ BC ಸ್ಕೂಲ್ ಒಂದೇ ಇದೆ. ಒಟ್ಟು 5 ಅಂತ ಇಲ್ಲ, ಇಲ್ಲಿ ಬಂದ್ಬಿಟ್ಟು ಒಂದು ಶ್ರೀಮತಿ ಇಂದಿರಾ ಗಾಂಧಿ ಶಾಲೆ ಇದೆ ಒಂದು, ಆಮೇಲೆ ರಾಣಿ ಚೆನ್ನಮ್ಮ ಶಾಲೆ ಇದೆ. ಮುಂದೆ ಬಿಡಿ, ಒಂದು ರಾಣಿ ಚೆನ್ನಮ್ಮ ಮುಂದೆ ಇದೆ, ಒಂದು ಕೇಮ್ ಆಗ್ತದೆ. ಕಿತ್ತಳೆ ಚೆನ್ನಮ್ಮ ವಸತಿ ಶಾಲೆ ಅದು. ಇಂದಿರಾ ಗಾಂಧಿ ಆಮೇಲೆ ರಾಣಿ ಚೆನ್ನಮ್ಮ, ಇಂದಿರಾ ಗಾಂಧಿ ಅಲ್ಲಿದೆ, ಬೆಳ್ಳಾರಿ ಇದೆ, ಅದು ಹೊಸ ಬಿಲ್ಡಿಂಗ್ ಆಗಿದೆ, ಬಟ್ ಇದು ಶಿಫ್ಟ್ ಆಗಿಲ್ಲ. ಅದು ಇಲ್ಲಿ ಬೆಳ್ಳಾರ ಅಂತ ಇದೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ವಿಶೇಷವಾಗಿ ಇನ್ನುಳಿದಂಥ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡೋದು. ಪೇಟೆಯವರು ಸೇರಿಸ್ಕೊಳೋದಿಲ್ಲ ನೀವು ಸರ್? ಪೇಟೆಯವರನ್ನು ಸೇರಿಸ್ಕೊಳ್ಳೋದೇ ಇಲ್ವಾ? ಪೇಟೆ ಹೊಡೆದು ಅಂದರೆ ಟೌನ್ ಮುಂದೆ ಇಲ್ಲ ಸರ್, ಇಲ್ಲ ಆಲ್ಮೋಸ್ಟು ಗ್ರಾಮೀಣ ಭಾಗದ ಮಕ್ಕಳೇ ಇಲ್ಲ. ಈ ಸಮ ಬೆಂಗಳೂರಿಂದ ಬರ್ತೀನಿ ನಾನು. ಹಾಂ, ಬೆಂಗಳೂರಿಂದ ಅಲ್ಲಿ ಹಿಂದುಳಿದ ಒಂದು ಜಾಗದಲ್ಲಿ ಇರ್ತೀನಿ ನಾನು. ಯಾವ ಶ್ರಮ ಇರೋದು ಇರ್ತೀನಿ ನಾನು, ಅಲ್ಲಿ ಇರ್ತೀನಿ ನಾನು. ಓಕೆ, ಅಪ್ಪ ಆಗಿರೋ ಶ್ರಮ ಇರೋದೇ ಇರ್ತಾರೆ, ಅಂಥದ್ದಕ್ಕೆ ಆದ್ಯತೆ ಕೊಡ್ತಾರೆ. ಇಲ್ಲ ಸರ್, ಇಲ್ಲಿ ಹೇಗಿದೆ ಅಂತಂದರೆ ಡಿಸ್ಟ್ರಿಕ್ಟ್ ವೈಸು ಸೀಟ್ ಕಲೆಕ್ಟ್ ಮಾಡ್ತಾರೆ. ಇಲ್ಲೇ ಆ ಜಿಲ್ಲೆಯಲ್ಲಿ ಇರ್ತಾರೆ ಮತ್ತು ಅಲ್ಲಿ ಅವ್ರ ಕ್ಯಾಸ್ಟ್ ಇನ್ಕಮ್ಮು
ಅಪ್ರೂವ್ಸ್ ಏನಿಲ್ಲ ಆಧಾರ ಅದ್ರ ಮೇಲೆ ಕೊಡ್ತಾರೆ. ಬೆಂಗಳೂರು ಮತ್ತು ಬೆಂಗಳೂರು ಹಾಕ್ಬೋದು ಅಲ್ಲೇ ಬೆಂಗಳೂರು ಸಿಟಿ ಅಂತ ಸೀಟ್ಸ್ ಇದೆಯಲ್ಲ ಅವಾಗ ಸ್ಟೇಟ್ ರ್ಯಾಂಕಿಂಗ್ ಇರ್ತಾರೆ ಸರ್ ಅದು ಅದೇ ನಾನು ಕೇಳ್ತಾ ಅವಾಗ ಇಲ್ಲಿ ಇಲ್ಲ ಇಲ್ಲ ಇಲ್ಲಿ ಸ್ಟೇಟ್ಸ್ ಇಲ್ಲ ಬೇರೆ ಜಿಲ್ಲೆ ಬೇರೆ ಇಲ್ಲ ಅನ್ಕೊಳಲ್ಲ ಆಯಾ ಆಯಾ ಜಿಲ್ಲೆಯವರು ಅಲ್ಲೇ ಬರಬೇಕು ಎಕ್ಸಾಮ್ನ ಅಲ್ಲೇ ಸೀಟ್ ಆಗಬೇಕು. ನಿಮ್ಮಲ್ಲಿ ಎಲ್ಲ ಒಬ್ಬ ವಿದ್ಯಾರ್ಥಿ ಏನೇನು ಸೌಲಭ್ಯ ಕೊಡ್ತಾರೆ ಅಂದರೆ ಹಾಸ್ಟೆಲ್ ಸರ್ ನಮ್ಮ ಮಕ್ಕಳಿಗೆ ಸರ್ ಇಲ್ಲಿ ಒಂದು ವಸತಿ ಇದೆ ಊಟ ವ್ಯವಸ್ಥೆ ಇದೆ ಆಮೇಲೆ ಅವರಿಗೆ ಯೂನಿಫಾರ್ಮ್ಸ್ ಎರಡು ಸೆಟ್ಟು ಪಿಂಕ್ ಎರಡು ವೈಟು ಮತ್ತು ಶೂಸ್ ಇದೆ ಮತ್ತು ಸ್ಟೇಷನರೀಸ್ ಇದೆ ನೋಟ್ಬುಕ್ಗಳು ಜಾಮಿಟ್ರಿ ಬಾಕ್ಸು ಆಮೇಲೆ ಬುಕ್ ಇದೆ ಬುಕ್ ಫ್ರೀ ಸಪ್ಲೈ ಇದೆ ಇಷ್ಟು ವ್ಯವಸ್ಥೆ ಅಲ್ಲಿ ಕೊಡ್ತೀರ ಬೆಡ್ ಬೆಡ್ ಕೊಡ್ತೀವಿ ಬೆಡ್ಡು ಕಾಟು ಇದೆಲ್ಲ ಒಂದು ವಾರ ಮೇಲೆ ಗೋಧಿ ಐಟಮ್ಸ್ ಕೊಡಬೇಕು ರಾಗಿ ಐಟಮ್ಸ್ ಕೊಡಬೇಕು ಅಕ್ಕಿ ಐಟಮ್ಸ್ ಕೊಡಬೇಕು ಮನೆಗೆ ಕೆಲವು ಮೆನು ಸಿಸ್ಟಮ್ ಇದೆಯಾ ಮನೆ ಸಿಸ್ಟಮ್ ಇದೆ ಸರ್ ಅದು ಎಷ್ಟು ಗ್ರಾಮ್ ಅಂತ ಇದೆ ಅದು ಎಷ್ಟು ಗ್ರಾಮ್ ಕೊಡ್ತೀವಿ ಗೋಧಿ 100 ಗ್ರಾಮ್ ಪರ್ ಏಟ್ ಪರ್ ಡೇ ಒಂದು ವಾರ 12 ಗ್ರಾಮ್ ಅಲ್ಲ ಒಂದು ದಿನ ಗೋಧಿ ಐಟಮ್ಸ್ ಕೊಡ್ತೀರಾ ನಮ್ಮದು ಸಹ ಮೆನು 5 ಚಪಾತಿ ಇದೆ ಒಂದು ವಾರದಲ್ಲಿ ಮೆನು ಚಾಟ್ ಇರೋದು 5 ಚಪಾತಿ ಇದೆ ಒಂದು ವಾರಕ್ಕೆ 5 ಚಪಾತಿ ಶುಕ್ರವಾರ ಸ್ವೀಟ್ ಇದೆ ಆಮೇಲೆ ಇಷ್ಟು ಮಧ್ಯಾಹ್ನದ ಹೊತ್ತು ಡೈಲಿ ಕೂಡ ಮುದ್ದೆ ಇರ್ತದೆ ಮುದ್ದೆ ಅನ್ನ ಸಾರು 5 ದಿನ ಚಪಾತಿ ಪಲ್ಯ ಒಂದು ದಿನ ಸ್ವೀಟು ಒಂದು ದಿನ ನಾನ್ ವೆಜ್ ಹಾಂ ಸಿಗ್ತಿದ್ದಾರೆ 127 ಬಾಯ್ಸ್ ಇದ್ದಾರೆ 121 ಗರ್ಲ್ಸ್ ಇದ್ದಾರೆ ಡೈಮಂಡ್ ಚೇಂಜ್ ಇದೆ ನರ್ಸಿ ಒಬ್ಬರಿದ್ದಾರೆ ಸರ್ ಯಾವ ಸರ್ ಔಟ್ ಸೋರ್ಸ್ ಏಜೆನ್ಸಿನ ಹಾಕ್ತಾರೆ ಔಟ್ ಸೋರ್ಸ್ ಏಜೆನ್ಸಿ ಅವರು ಅಂದರೆ ಅವರು ಅಪಾಯಿಂಟ್ ಅಲ್ಲ ಔಟ್ ಸೋರ್ಸ್ ಅವ್ರ ಮುಖಾಂತರ ಸ್ಯಾಲರಿ ಆಗ್ತಾರೆ